ಆತ್ಮೀರೇನ್ ನಮಸ್ಕಾರ ಕನಸುಗಳೊಂದಿಗೆ ಬದುಕಿ ಭಯಗಳೊಂದಿಗೆ ಅಲ್ಲ ಯಾಕೆ ಈ ಮಾತು ಎಷ್ಟೊಂದು ಜನ ತಮಗೇನು ಅನ್ಸುತ್ತೆ ಆ ರೀತಿ ತಮ್ಮ ಏನ್ ಕಾಣುತ್ತಾರೆ ಕನಸು ಅದ್ರ ಬದುಕ್ತಾ ಇಲ್ಲ ಎಲ್ಲದಕ್ಕೂ ಭಯ 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 ಆ ಭಯ ಇರೋದಕ್ಕೇನೆ ಸ್ಟೇಜ್ ಫಿಯರ್ ಹೋಗಿಸ್ಕೊಳ್ಳೋದಕ್ಕೆ ನಮ್ಮ ಕೋರ್ಸಿಗೆ ಬರ್ತಾರೆ ಸರಿ ಇಲಿ ಕಂಡ್ರೆ ಭಯ ಜಿರ್ಲೆ ಕಂಟ್ರೆ ಭಯ ಎತ್ತರದ ಭಯ ಸೋಲಿನ ಭಯ ಸಾವಿನ ಭಯ ಅದೇ ಅದಿರ್ಲಿ ಗೆಲುವಿನ ಭಯನೂ ಇದೆಯಂತೆ ಕೆಲವರಿಗೆ ಸಿಕ್ಕಾಪಟ್ಟ ಇದಕ್ಕಿದಂಗೆ ಗೆದ್ದು ಬಿಟ್ರೆ ಸಕ್ಸಸ್ ಆಗ್ಬಿಟ್ರೆ ತಡ್ಕೊಳಕ್ ಆಗೋದಿಲ್ವಂತೆ ಅಂಥವ್ರು ನೆನಕಣ್ಣವರು ಅಂತ ಅಯ್ಯೋ ನನ್ಗೆ ಸಿಗ್ಲಿಲ್ಲ ಎಂದ್ರೆ ಸಿಕ್ಬಿಡ್ತು ಅಂತ ಇದಕ್ಕಿದಂಗೆ ಲಾಟ್ರಿ ಬಂದು ಅಯ್ಯೋ ದುಡ್ಡು ಬಂದ್ಬಿಡ್ತು ಅಯ್ಯೋ ಒಂದ್ ತಿಂಗಳಲ್ಲಿ ಖಾಲಿ ಮಾಡ್ಬಿಟ್ಟು ಮತ್ತೆ ಪಾಪರ್ಚುಟಿ ಆದ್ರೆ ಕನಸುಗಳೊಂದಿಗೆ ಬದುಕಿ ಭಯಗಳೊಂದಿಗೆ ಅಲ್ಲ ಆ ಭಯಗಳನ್ನು ದೂರ ತಳ್ಳೋದು ದೂರ ಮಾಡೋದಕ್ಕೆ ನಾವು ಪ್ರಯತ್ನಶೀಲರಾಗಬೇಕು ನನ್ನ ಬದುಕಿನಲ್ಲಿ ನಾನು ವೇದಿಕೆಯನ್ನು ಹತ್ತಿದ್ದು ಧೈರ್ಯ ಜಾಸ್ತಿ ಕೊಡ್ತು ತದನಂತರದಲ್ಲಿ ನಾನು ಕರಾಟೆ ಕಲಿತಾಗ ಸುಮಾರು ನಾಲ್ಕು ವರ್ಷಗಳ ಕಾಲ ಮತ್ತೊಂದು ರೀತಿ ಆತ್ಮಸ್ಥೈರ್ಯವನ್ನು ಕೊಡ್ತು ಆ ನಂತರದ ದಿನಗಳಲ್ಲಿ ಬೇಕಂತಾನೆ ಮೈ ಮೇಲೆ ಹೆಬ್ಬಾವ ಹಾಕೊಂಡಿದ್ದೀನಿ ತೊಡೆ ಮೇಲೆ ಹುಲಿಯನ್ನು ಮಲಗಿಸ್ಕೊಂಡಿದ್ದೀನಿ ಒಂದು ಐಲ್ಯಾಂಡ್ ಸುತ್ತ ವಾಟರ್ ನಲ್ಲಿ ಹೋಗಿ ಬಂದಿದ್ದೇನೆ ಸಮುದ್ರದಲ್ಲಿ ಆಡುವ ಆಟಗಳಿಗೆ ಭಾಗವಹಿಸಿದ್ದೇನೆ ನಮಗೆ ಗೊತ್ತಿಲ್ಲದೆ ಇದ್ದ ಹಾಗೇನೇ ಒಂಥರ ಥ್ರಿಲ್ಲು ಒಂಥರ ಮಜ್ಜ ಇರ್ತದೆ ಓಕೆ ಜೊತೆಗೆ ಭಯ ಬಿಸಾಕಿ ಅಂತ ಎಲ್ಲರಿಗೂ ಹೇಳ್ತಾ ಇರ್ತೀನಿ ತ್ರೋ ಅವೇ ಯುವರ್ ಫಿಯರ್ ಪ್ಲೀಸ್ ಟೈಪ್ ಥ್ರೋ ಅವೆ ಯುವರ್ ಫಿಯರ್ ಕನ್ನಡದಲ್ಲಿ ಟೈಪ್ ಮಾಡೋರು ಭಯ ಬಿಸಾಕಿ ಅಂತ ಹೇಳ್ರಿ ಯಾಕೆ ಗೊತ್ತಾ ನೀವು ಎಷ್ಟು ದಿನ ಅಂತ ಭಯಗಳೊಂದಿಗೆ ಬದುಕ್ತಾ ಇರ್ತೀರಿ ಕೆಲವರು ಮದುವೆ ಆಗಿಬಿಡ್ತಾರೆ ಗಂಡನ್ ಕಂಡ್ರೆ ಭಯ ಗಂಡನ ಹತ್ರ ಆ್ಯಕ್ಚುಲಿ ಈಕ್ವಲ್ ಪಾರ್ಟ್ನರ್ಸ್ ಅಂತೀವಿ ಭಯದಿಂದನೇ ಬದುಕಿ 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 ಸರಿಯಾಗಿ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳ್ದಲ್ಲೇ ಬದುಕೋರು ನಾನು ನೋಡ್ತೀನಿ ಇನ್ನು ಕೆಲವರು ಪ್ರೊಫೆಷನಲ್ಲಿ ಸೀನಿಯರ್ಸ್ ಕಂಡ್ರೆ ಎದುರುಕೊಂಡು ಎದುರ್ಕೊಂಡು ಜೀವನನ ತುಂಬ ಭಯ ಪಟ್ಕೊಂಡಿರ್ತಾರೆ ಇನ್ನು ಕೆಲವು ಕುಟುಂಬದಲ್ಲೇನೆ ಸುಮಾರು ಭಯಗಳಿಂದ ಜನ ಅವರು ಏನು ಅನುಭವಿಸ್ಬೇಕಾಗಿತ್ತು ಜೀವನ ಅನುಭವಿಸ್ತಾ ಇಲ್ಲ ಅಂತ ನನಗೆ ಅನ್ನಿಸ್ತಾ ಇದೆ ಸೊ ಭಯವನ್ನು ಬಿಸಾಕಿದ್ದಾರೆ ಕನಸುಗಳೊಂದಿಗೆ ಬದುಕೋದಕ್ಕೆ ಸಾಧ್ಯ ಆಗ್ತದೆ ಕನಸುಗಳು ಮಲಗಿದಾಗ ಏನೇನೋ ಬರ್ತಾ ಇರುತ್ತೆ ಆದರೆ ಎಚ್ಚೆತ್ತ ಸ್ಥಿತಿಯಲ್ಲಿ ನಾವೇನು ಕನಸನ್ನ ಕಾಣ್ತೀವಲ್ಲ ಅದು ತುಂಬಾ ಮುಖ್ಯ ಆಗ್ತದೆ ನಾವು ಏನಾಗಬೇಕು ಅದಾಗಲಿಕ್ಕೆ ಸಾಧ್ಯತೆ ಇರುತ್ತೆ ಆ ಕನಸುಗಳನ್ನ ಗುರಿಯನ್ನಾಗಿಸಿಕೊಳ್ಳುವ ಒಂದು ಉತ್ತಮವಾದ ಪ್ರಯತ್ನವನ್ನ ನಾವೆಲ್ಲರೂ ಮಾಡೋಣ ಯಾವಾಗ ಆ ಕನಸುಗಳನ್ನ ಗುರಿಯನ್ನಾಗಿಸ್ಕೊಳ್ತೇವೆ ಗುರಿಗಳೆಡೆಗೆ ಗುರಿ ಇಡ್ತೇವೆ ನಿರಂತರ ಪ್ರಯತ್ನ ಮಾಡ್ತೇವೆ ನಿಮಗೆ ಯು ವಿಲ್ ಬಿ ಆನ್ ದ ಟ್ರ್ಯಾಕ್ ಫಸ್ಟ್ ಆ ಟ್ರ್ಯಾಕಿಗೆ ಬಂದ್ಬಿಡಿ ನಾನು ಸಾಧನಾ ಪಥದಿಂದ ಉತ್ತುಂಗದೆಡೆಗೆ ಸಾಧ್ಯ ಫಸ್ಟ್ ವಿ ಆರ್ ಟು ಟು ಕಮ್ ದ ಟ್ರ್ಯಾಕ್ ಟ್ರ್ಯಾಕ್ ಆ ವಿಮ್ ಲೈಫ್ಗೆ ಹೇಗೆ ಬೇಕು ಅದನ್ನು ನೀವೇ ಕ್ರಿಯೇಟ್ ಮಾಡ್ಕೊಳ್ಳಿ ಓಕೆ ಭೂಮಿ ಮೇಲೆ ಸರಿಯಾಗಿ ನಡೆಯೋದನ್ನು ಕಲ್ತ್ರೆ ಬೆಟ್ಟನು ಹತ್ತಕ್ಕೆ ಸಾಧ್ಯ ಏನಂತೀರಾ ನನ್ನ ಬ್ಯಾಕ್ಗ್ರೌಂಡಲ್ಲಿ ನೀರಿದೆ ರಸ್ತೆನೂ ಇದೆ ಗಿಡ ಮರ ಇದೆ ಬೆಟ್ಟನೂ ಇದೆ ಕರೆಕ್ಟ್ ಲೈಫಲ್ಲಿ ಎಲ್ಲ ಇರಬೇಕು ಖುಷಿ ಸಂತೋಷ ಬೇಸರ ಇವೆಲ್ಲ ತುಂಬಾ ಖುಷಿಯಾಗಿರೋದು ಬೇಸರ ಅಂದ್ರೆ ಏನು ಅಂತ ಗೊತ್ತಾಗೋದಕ್ಕೆ ಅದೆಲ್ಲ ಒಂದು ಕಡೆ ಅಡ್ವಾಂಟೇಜ್ ಮಾಡುತ್ತೆ ಸೊ ಲೈಫ್ ಇಸ್ ಎ ಬಿಗ್ ಕ್ಯಾನ್ವಾಸ್ ನೀರು ಅಂದಾಗ ಹರಿಯುವ ನೀರಿಗೂ ನಿಂತ ನೀರಿಗೂ ತುಂಬ ವ್ಯತ್ಯಾಸ ಇದೆ ಸೊ ಮೂಮೆಂಟ್ ಇರ್ಬೇಕು ನಮ್ಮ ಲೈಫ್ನಲ್ಲಿ ಕರೆಕ್ಟ್ ಸೊ ಅರ್ಥ ಆಯ್ತು ನನ್ನ ಮನಸ್ಸಲ್ಲಿ ಏನಿದೆ ಅಂತ ಅಂದ್ಕೊಂಡಿದ್ದೇನೆ ಇನ್ನೂ ಅರ್ಥ ಆಗ್ಲಿಲ್ಲ ಅಂದ್ರೆ ಪ್ರಶ್ನೆ ಕೇಳುವ ಮೂಲಕ ನನ್ನ ಕೇಳಿದ್ರೆ ಪರಿಧಿಯೊಳಗಡೆ ನಿಮಗೆ ಉತ್ತರವನ್ನ ನೀಡುವ ಕೊಂಚ ಪ್ರಯತ್ನ ಮಾಡ್ತೀನಿ ಅಂತ ಹೇಳ್ತಾ ಶಾರದಾ ಮೇಡಮ್ ಇದ್ದಾರೆ ಅವರು ಈ ವಿಚಾರದ ಬಗ್ಗೆ ಹೇಳ್ತಾರೆ ಬರ್ಕೊಳ್ಳೋಣ ಎಸ್ ಶಾರದಾ ಮೇಡಮ್ ನಮಸ್ಕಾರ ನಮಸ್ತೆ ಸರ್ ಕನಸುಗಳೊಂದಿಗೆ ಬದುಕಿ ಭಯಗಳೊಂದಿಗೆ ಅಲ್ಲ ಅನ್ನೋದು ತುಂಬಾ ಚೆನ್ನಾಗಿದೆ ಯಾಕಂದ್ರೆ ನಾವು ಕನಸು ಜೀವನಕ್ಕೆ ಉತ್ಸಾಹ ಮತ್ತು ಉಲ್ಲಾಸವನ್ನ ನೀಡುತ್ತೆ ಭಯ ಜೀವನವನ್ನು ಕುಗ್ಗಿಸುತ್ತಾ ಅವ್ರ ಮಾನಸಿಕವನ್ನಾಗಿ ಮಾಡುತ್ತೆ ನನ್ನ ಪ್ರಕಾರ ಯಾಕಂದ್ರೆ ನಾವಿವಾಗ ಕನಸು ಕಾಣೋದ್ರ ಮೂಲಕ ನಮ್ಮ ಗುರಿಗಳನ್ನ ಮುಟ್ಟಿ ಪ್ರಯತ್ನಗಳನ್ನ ಮಾಡೋದ್ರ ಮೂಲಕ ನಾವು ಗುರಿಗಳನ್ನ ಮುಟ್ತೀವಿ ಆದ್ರೆ ಭಯ ಆ ಕನಸನ್ನೇ ನುಚ್ಚು ನೂರಿ ಮಾಡಿಬಿಡುತ್ತೆ ಇವಾಗ ಫಾರ್ ಎಕ್ಸಾಂಪಲ್ ನಾವೊಂದು ಎಕ್ಸಾಂಪಲ್ ಕೊಡ್ಬೇಕಂದ್ರೆ ನನಗೆ ಕಾರ್ ಕಲಿಯೋ ಕಾರ್ ಡ್ರೈವಿಂಗ್ ಮಾಡ್ಬೇಕನ್ನೋ ಒಂದು ಕನಸಿದೆ ಅದನ್ನ ನಾವು ನಾನು ಡ್ರೈವಿಂಗ್ ಕ್ಲಾಸ್ ಹೋಗಿ ಅದ್ ಕಲ್ತು ಓಡಿಸಿದಾಗ ನನ್ ಕನಸನ್ನ ನಾನು ಈಡೇರಿಸ್ಕೋತೀನಿ ಅದೇ ನನಗೆ ಕಾರ್ ಕಲಿಬೇಕನ್ನ ಕನಸು ಇಟ್ಕೊಂಡು ಆ ಭಯ ನನಗೆ ಎಲ್ಲಿ ಆಕ್ಸಿಡೆಂಟ್ ಆಗ್ಬಿಡಿತ್ತು ಅನ್ನೋ ಮುಂಚಿತವಾಗಿ ಆ ಭಯ ನನ್ನಲ್ಲಿ ಇತ್ತು ಅಂದ್ರೆ ನನ್ನ ಆ ಡ್ರೈವಿಂಗ್ ಕಲಿಯೆಲ್ಲ ನನ್ನ ಕನಸ್ಕೊಂಡು ಕಾಣಕಾಗಲ್ಲ ಹಾಗೆ ಜೀವನದಲ್ಲಿ ಭಯ ಅನ್ನೋದು ಮಾನಸಿಕವಾಗಿ ಮನುಷ್ಯನನ್ನ ಕುಗ್ಗಿಸಿಬಿಡುತ್ತೆ ಆದ್ರೆ ಕನಸು ಅವನ ಜೀವನಕ್ಕೆ ಹೊಸ ಉಲ್ಲಾಸವನ್ನ ಕೊಟ್ಟು ಅವನ ಜೀವನದ ಒಂದು ಉತ್ತಮ ಮಾರ್ಗದರ್ಶನವಾಗಿ ಅದು ಹೋಗುತ್ತೆ ಕನಸು ಕಾಣೋ ತಪ್ಪಲ್ಲ ಆದ್ರೆ ಆ ಕನಸನ್ನ ಈಡೇರಿಸಿಕೊಳ್ಳಲು ಪ್ರಯತ್ನ ಪಟ್ಟು ಮನುಷ್ಯ ಮುನ್ನುಗ್ಗಬೇಕು ಅನ್ನೋದು ನನ್ನ ಪ್ರಕಾರ ನಿಮ್ಮ ಮಾತುಗಳನ್ನು ಕೇಳಿದಾಗ ಒಂದು ಮಾತು ನೆನಪಾಗಿತ್ತು ನನಗೆ ಶಿಪ್ಸ್ಟ್ ಹಾರ್ಬರ್ ಬಟ್ ದೇ ಆರ್ ನಾಟ್ ಮೇಡ್ ಫಾರ್ ಇಟ್ ಹಡಗುಗಳು ಬಂದರಿನಲ್ಲಿದ್ದರೆ ಸುರಕ್ಷಿತ ಆದರೆ ಹಡಗುಗಳನ್ನು ನಿರ್ಮಿಸಿರುವುದು ಬಂದರಿನಲ್ಲಿ ಕಟ್ಟಿ ಹಾಕಲು ಅಲ್ಲ ಮನುಷ್ಯನಿಗೆ ತಾನು ಎಷ್ಟು ಪ್ರಯತ್ನ ಮಾಡಿದರೂ ಆ ಪ್ರಯತ್ನಶೀಲತೆಗೆ ಆತನದೇ ಜೀವನದಲ್ಲಿ ತಾನೇನೆಂದುಕೊಳ್ಳುತ್ತಾರೋ ಅದನ್ನ ಸಾಧಿಸೋದಕ್ಕೆ ಸಾಧ್ಯತೆ ಇದೆ ಸೊ ಶಾರದಾ ಮೇಡಮ್ ತಮ್ಮ ಅನಿಸಿಕೆಯನ್ನು ಹೇಳಿದ್ದಾರೆ ಶಿಕ್ಷಕರಾದ ಸತೀಶ್ ಏನ್ ಹೇಳ್ತಾರೆ ಕೇಳೋಣ ಎಸ್ ಓ ಟು ಸತೀಶ್ ನಮಸ್ಕಾರ ಕನಸುಗಳೊಂದಿಗೆ ಬದುಕಿ ಭಯಗಳೊಂದಿಗೆ ಅಲ್ಲ ಅನ್ನೋ ಒಳ್ಳೆ ಟಾಪಿಕ್ ಅನ್ನ ಸರ್ ಕೊಟ್ಟಿದ್ದಾರೆ ಜೆ ಸರ್ ಅವರು ಕನಸುಗಳು ಎಲ್ಲರಿಗೂ ಇದೇ ಇರ್ತವೆ ಆದ್ರೆ ಆ ಕನಸುಗಳನ್ನ ಈಡೇರಿಸ್ಕೊಳ್ಬೇಕಪ್ಪ ಅಂತ ಹೊರಟಾಗ ಅವ್ರಿಗೆ ಎದುರಾಗುವಂತ ಅವರ ಶತ್ರುನೆ ಆ ಭಯ ಆ ಫಿಯರ್ ಆ ಭಯ ಏನ್ ಮಾಡ್ಬಿಡ್ತಪ್ಪ ಅಂದ್ರೆ ತಾನೇನ್ ಅನ್ಕೊಂಡ್ ಸಾಧನೆ ಮಾಡಕ್ಕಂತ ಅನ್ಕೊಂಡಿರ್ತಾರೋ ಅದನ್ನ ಮುಂದಕ್ಕೆ ಹೋಗಲಿಕ್ಕೆ ಬಿಡೋದಿಲ್ಲ ಭಯ ಅನ್ನೋಂಥದ್ದು ಹಾಗಾಗಿ ನಾವು ಈ ಭಯದಿಂದ ಒಂದಿಗೆ ಬದುಕಿದ್ರೆ ಕನಸುಗಳು ಈಡೇರಿಸ್ಕೊಳ್ಲಿಕ್ಕೆ ಸಾಧ್ಯನೇ ಆಗೋದಿಲ್ಲ ಹಾಗಾಗಿ ನಾವು ಏನ್ ಕನಸುಗಳನ್ನ ಇಟ್ಕೊಂಡಿದೀವೋ ಅವನ್ನ ನಾವು ಧೈರ್ಯವಾಗಿ ಎದರ್ಸ್ಬೇಕಪ್ಪ ಅಂದ್ರೆ ನಮ್ಮಲ್ಲಿರುವಂತ ಭಯವನ್ನ ಮೊದಲು ಓಡಿಸೋದು ಬಹಳ ಮುಖ್ಯ ಆಗುತ್ತೆ ಭಯವನ್ನ ಎಷ್ಟು ದೂರ ಇಟ್ಕೊಳ್ತಾ ಹೋಗ್ತೀವೋ ಅಷ್ಟು ನಮ್ಮಲ್ಲಿ ಧೈರ್ಯ ಬರುತ್ತೆ ಆತ್ಮವಿಶ್ವಾಸ ಬರುತ್ತೆ ಏನೋ ಒಂದು ಸಾಧಿಸ್ಬೇಕು ಅನ್ನೋಂತ ಒಂದು ಉತ್ಸಾಹ ಜಾಸ್ತಿ ಆಗುತ್ತೆ ಆ ಇವೆಲ್ಲವೂ ಕೂಡ ನಮ್ಮ ಕನಸುಗಳನ್ನ ಈಡೇರ್ಸ್ಕೊಳ್ಲಿಕ್ಕೆ ಸಹಾಯ ಕೂಡ ಮಾಡ್ತಾ ಹೋಗ್ತವೆ ಹಾಗಾಗಿ ನಾವು ಏನಪ್ಪಾ ಅಂದ್ರೆ ಯಾವುದೇ ಕಂಡ ಕನಸನ್ನ ಈಡೇರ್ಸ್ಕೊಬೇಕಪ್ಪ ಅಂದ್ರೆ ಮೊದಲ ನಮ್ಮಲ್ಲಿರುವಂತ ಭಯವನ್ನ ತೆಗೆದು ಹೊರ ಎಸಿಬಿಡ್ಬೇಕು ಆ ನಂತರ ನಾವು ನಾವೇನ್ ಮಾಡ್ಬೇಕು ನಮ್ಮ ಏನ್ ಕನಸಿದೆಯೋ ಅದನ್ನ ನಾವು ಒಂದೊಂದೇ ಆಗಿ ಮೆಟ್ಟಲಾಗಿ ನಿರಂತರ ಪ್ರಯತ್ನಗಳನ್ನ ಸತತ ಪ್ರಯತ್ನಗಳನ್ನ ಒಂದು ಬಾರಿ ಮಾಡ್ಬಿಟ್ಟು ನಾವು ಪ್ರಯತ್ನ ಪಟ್ಬಿಟ್ಟು ಆಗ್ಲಿಲ್ಲಲ್ಲ ಅಂತ ಹೇಳ್ಬಿಟ್ಟು ಅಂದ್ರೆ ನಾನು ಮುಂದೆ ಪ್ರಯತ್ನ ಮಾಡ್ರು ಆಗುತ್ತೋ ಇಲ್ಲೋ ಅಂತ ಕೀಳಿರಿಮೆಯನ್ನು ಬಳಸ್ಕೊಳ್ಳೋದು ಕೂಡ ತಪ್ಪು ಭಯವನ್ನು ಕೂಡ ಇಟ್ಕೊಳ್ಳೋದು ತಪ್ಪು ನಿರಂತರ ಪ್ರಯತ್ನವನ್ನ ಮಾಡ್ತಾ ಮಾಡ್ತಾ ಹೋದಾಗ ತಾವು ಏನ್ ಕನಸನ್ನು ಇಟ್ಕೊಂಡಿರ್ತೀವೋ ಆ ಕನಸನ್ನ ಖಂಡಿತ ನಾವು ಈಡೇರಿಸ್ಕೊಂಬೋದು ಜಯಶಾಲಿಗಳು ಆಗ್ತೀವಿ ಹಾಗಾಗಿ ನಾವು ಕನಸುಗಳೊಂದಿಗೆ ಬದುಕ್ಬೇಕು ಆ ಕನಸುಗಳನ್ನ ಈಡೇರಿಸ್ಕೊಳ್ಳಕೋಸ್ಕರನೇ ಬದುಕಬೇಕು ಆದ್ರೆ ಅದಕ್ಕೆ ಅಡ್ಡಿ ಮಾಡುವಂತ ಆ ಭಯವನ್ನ ತಪ್ಪದೆ ಓಡಿಸ್ಬೇಕು ಅಂತ ಎಸ್ ವೆರಿ ಗುಡ್ ಈಗ ಉಪನ್ಯಾಸಕಿ ಸಮೀತ ಏನ್ ಹೇಳ್ತಾರೆ ನಮಸ್ತೆ ಸರ್ ಕನಸುಗಳೊಂದಿಗೆ ಬದುಕಿ ಭಯಗಳಿಂದಲ್ಲ ನಾನು ಈ ಕನಸು ಮತ್ತೆ ಭಯಗಳ ಬಗ್ಗೆ ಹೇಳ್ತೇನೆ ಕನಸು ಅನ್ನೋದು ಒಂದು ಪಾಸಿಟಿವ್ ಹಾಗೆ ಭಯಗಳು ಅನ್ನೋದು ನಮ್ಮ ಜೀವನದಲ್ಲಿ ನೆಗೆಟಿವ್ ಈ ಪಾಸಿಟಿವ್ ಒಟ್ಟಿಗೆ ಯಾವಾಗ್ಲೂ ಬದುಕ್ಬೇಕು ರಾಧಾ ನೆಗೆಟಿವ್ ಲೈಫ್ ಇಸ್ ಅ ಬಿಗ್ ಕ್ಯಾನ್ವಾಸ್ ಪೇಂಟ್ ಅಂಡ್ ವಿತ್ಲರ್ಟ್ ಬ್ಯೂಟಿಫುಲ್ ಸೊ ನೀವು ಎಷ್ಟು ಕಲರ್ಸ್ ಆಗುತ್ತೆ ನಿಮ್ ಕಡೆ ಅಷ್ಟು ಕಲರ್ಫುಲ್ ಆಗಿ ನಿಮ್ಮ ಒಂದು ಕನಸನ್ನ ಚಿತ್ರಿಸಿ ಅದನ್ನ ಅದಕ್ಕೆ ಬಣ್ಣವನ್ನ ಹಚ್ಚಿ ಎರಡಕ್ಕೂ ಒಂದು ಕಾಮನ್ ಇದೆ ಕನಸು ಕೂಡ ನಮ್ಮನ್ನ ಮಲ್ಗೋದಿಕ್ ಬಿಡಲ್ಲ ಹಾಗೆ ಭಯಗಳು ನಮ್ಮನ್ನ ಮಲ್ಗೋದಿಕ್ ಬಿಡೋದಿಲ್ಲ ನೋಡಿ ಸ್ನೇಹಿತರೆ ಕಲರ್ ಕನಸನ್ನ ನೀವು ಎಷ್ಟು ಕಾಣ್ತೀರಿ ಅದನ್ನ ರೀಚ್ ಆಗ್ಬೇಕು ಅಂದ್ರೆ ಅಷ್ಟೇ ಭಯಗಳು ಬರ್ತದೆ ನಮ್ಮ ಮಧ್ಯದಲ್ಲಿ ಅಂದ್ರೆ ಇಟ್ ಇಸ್ ಜಸ್ಟ್ ಲೈಕ್ ಅನ್ ಅಬ್ಸ್ಟ್ರಕಲ್ ಇದ್ದಾಗ ನೀವು ಪ್ರತಿ ಅಬ್ಸ್ಟ್ರೆಲ್ ಅನ್ನು ಕ್ರಾಸ್ ಮಾಡ್ತಾ ಹೋದಾಗೆ ಒಂದ್ ಸ್ಟೆಪ್ ನಿಮ್ ಕನಸಿನ ಸಕ್ಸಸ್ ಕಡೆ ಹೋಗ್ತಾ ಇರ್ತೀರಾ ಸೊ ಈ ಅಬ್ಸ್ಟ್ರಕಲ್ ಅನ್ನ ಒಂದನ್ನ ನೀವು ಸೋಲ್ಸಿದ್ರಿ ಅಂತ ಇಟ್ಕೊಳ್ಳಿ ಆ ಭಯದಿಂದ ಆಚೆ ಬಂದ್ರಿ ಅಂತ ಇಟ್ಕೊಳ್ಳಿ ನಿಮ್ಮ ಕಾನ್ಫಿಡೆನ್ಸ್ ಲೆವೆಲ್ ಹೆಚ್ಚಾಗುತ್ತೆ ನಿಮ್ಮ ಡೆಸ್ಟಿನಿ ನೀವು ರೀಚ್ ಆಗೋದು ತುಂಬಾ ಹತ್ರ ಆಗ್ತದೆ ಸೊ ಆದ್ರಿಂದ ಭಯ ಪಡೋದನ್ನ ನಿಲ್ಸಿ ಆ ಭಯ ನ ಹೋಗ್ಲಾಡಿಸ್ಕೊಳ್ಲಿಕ್ಕೆ ಏನ್ ಬೇಕೋ ಅದನ್ನೆಲ್ಲವನ್ನ ನೀವು ಪ್ರಯತ್ನ ಪಟ್ಟರೆ ಖಂಡಿತವಾಗಿ ಆ ಭಯದಿಂದ ನೀವು ದೂರ ಆಗ್ತೀರಾ ಕನಸುಗಳಿಗೆ ನಿಮ್ಮ ಕನಸು ನನಸಾಗೋದಕ್ಕೆ ತುಂಬಾ ಹತ್ತಿರ ಆಗ್ತೀರಾ ಎಸ್ ಸಂಹಿತಾ ಬದುಕಿಗೊಂದು ಸಂಹಿತೆಯನ್ನ ಇಟ್ಕೋಬೇಕಂತ ಡಾಕ್ಟರ್ ಪಿ ಎಸ್ ರಾಮಾನುಜಂ ಒಂದು ಪುಸ್ತಕವನ್ನ ಬರೆದಿದ್ರು ಅದ್ರ ಬಗ್ಗೆ ನಾನು ನಡೆನುಡಿ ಆಡಿಯೋನಲ್ಲಿ ಡಾಕ್ಟರ್ ಪಿ ಎಸ್ ರಾಮಾನುಜಂ ಡೈರೆಕ್ಟರ್ ಜನರಲ್ ಆಫ್ ಪೊಲೀಸ್ ಆಗಿದ್ದವರು ಮತ್ತೆ ಒಳ್ಳೆಯ ಕವಿ ಆ ನನಗೆ ತುಂಬಾ ಆತ್ಮೀರ ಆಗಿದ್ರು ಅವ್ರ ನೆನಪಾದ್ರು ಹ್ಮ್ ಸಮೀತಾ ಹೆಸರು ನೋಡಿದಾಗ ಸ್ವಾಮಿ ಏನ್ ಹೇಳ್ತಾರೆ ಕೇಳೋಣ ಬನ್ನಿ ಎಸ್ ನಮಸ್ಕಾರ ನಮಸ್ಕಾರ ಎಲ್ಲರಿಗೂ ಕನಸುಗಳೊಂದಿಗೆ ಬದುಕಿ ಭಯಗಳಿಂದಲ್ಲ ಇದೊಂದು ಟಾಪಿಕ್ ಬಗ್ಗೆ ಹೇಳ್ಬೇಕಾದ್ರೆ ಕನಸು ನಾವು ರಾತ್ರಿ ಕನ್ಸು ಕಾಣೋದಾಗಿರ್ಬಾರ್ದು ಹಗಲು ಕನಸು ಕಾಣ್ ಕನಸಾಗಿರ್ಬೇಕು ನಾವು ಯಾಕಂದ್ರೆ ರಾತ್ರಿ ಆ ಕಂಡ ಕನಸು ನನ್ಸು ಆಗಲ್ಲ ಅಂತ ಸಾಕಷ್ಟು ಇದರಲ್ಲಿ ನಾವು ಕೇಳಿದೀವಿ ಹಾಗಾಗಿ ನಾವು ಯಾವಾಗಲೂ ಹಗಲು ಕನಸುಗಳು ಕಂಡ್ರೆ ಅದು ಯಾಕಂದ್ರೆ ಅವಾಗೇ ಆ ಕನಸು ಬ ಬಂದ್ ನಮ್ಮ ತಲೆಯಲ್ಲಿ ಪ್ರತಿಯೊಂದು ನಮ್ಮ ಮನಸ್ಸಿನಲ್ಲಿ ನಮ್ಮ ಮೆದುಳಿನಲ್ಲಿ ಏನು ವಿಷಯಗಳೆಲ್ಲ ಬರ್ತಾವಲ್ಲ ಅವೆಲ್ಲ ಕನಸುಗಳಾಗೆ ನಮ್ಮಲ್ಲಿ ರೀಚ್ ಆಗ್ತವೆ ಆ ಏನ್ ರೀಚ್ ಆದಾಗ ನಾವು ಅವನ್ನ ನಾವೇನು ಹಿಂದಲೇ ನಾವು ಮಾಡ್ತೀವಲ್ಲ ಅದು ಒಂದು ಕನಸಿಗೆ ಒಂದು ಅರ್ಥ ಇರುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಯಾಕಂದ್ರೆ ನಾವು ಒಂದು ಕನಸಿನ ಮೂಲಕ ಒಂದು ಏನೋ ಕಂಡಿರ್ತೀವಿ ನೆಕ್ಸ್ಟ್ ಅದನ್ನ ನಾವು ಮಾಡ್ಬೇಕಂತ ಅಂದ್ರೆ ಕೆಲವು ಟೈಮ್ ಅಲ್ಲಿ ಭಯ ಆಗುತ್ತೆ ಅಯ್ಯೋ ಅಷ್ಟು ದುಡ್ಡು ಖರ್ಚಾಗುತ್ತೆ ಅದು ಅಷ್ಟು ಇನ್ವೆಸ್ಟ್ಮೆಂಟ್ ಮಾಡಿಬಿಟ್ರೆ ಏನಾಗುತ್ತೆ ಮತ್ತೆ ಲಾಸ್ ಎಲ್ಲಿ ಅಂತ ಹೇಳಿ ನಾವು ಹಿಂದೆ ಸರ್ತೀವಿ ಹಾಗಾಗಿ ನಾವು ಒಂದು ಕನಸುಗಳನ್ನ ಕೂಡ ಒಳ್ಳೆ ರೀತಿ ಕನಸು ಕಂಡ್ರೆ ಮಾತ್ರ ನಾವು ಜೀವನದಲ್ಲಿ ಸಕ್ಸಸ್ ಆಗಕ್ಕೆ ಸಾಧ್ಯ ಅಂತ ಹೇಳಕ್ ಇಷ್ಟಪಡ್ತೀವಿ ಎಲ್ಲರಿಗೂ ಕಟೇರಿ ಸ್ವಾಮಿ ಸ್ವಾಮೀಜ ಶಾರದಾ ಮತ್ತು ಸತೀಶ್ ನಾಲ್ಕು ಜನ ಈ ವಿಚಾರದ ಬಗ್ಗೆ ಮಾತನಾಡಿದ್ದಾರೆ ನನ್ನ ಮಾತುಗಳನ್ನು ನೀವು ಕೇಳಿದ್ದೀರಿ ನಮ್ಮ ಜೀವನದಲ್ಲಿ ನಾವು ಕಾನ್ಫಿಡೆನ್ಸ್ನ ಜಾಸ್ತಿ ಮಾಡ್ಕೊಳ್ತಾ ಹೋದರೆ ಐ ಥಿಂಕ್ ನಮ್ಮ ಸಕ್ಸಸ್ ಅವತ್ತಿಂದನೇ ಶುರು ಆಗ್ತದೆ ಸೊ ಸ್ಟೇಜ್ ಫಿಯರ್ ಸಭಾ ಕಂಪನ ಹೋಗ್ಲಾಡ್ಸ್ಕೊಳ್ಳೋದಕ್ಕೆ ನಮ್ಮ ಕೋರ್ಸ್ನ ತುಂಬ ಜನ ಅಟೆಂಡ್ ಮಾಡ್ತಾ ಇದ್ದಾರೆ ನಿಮಗೂ ಆಸಕ್ತಿ ಇತ್ತು ನಮ್ಮ ಮಾಸ್ಟರ್ ಕ್ಲಾಸಿಗೆ ಬರಬೇಕು ಅಂದರೆ ನೈನ್ ತ್ರೀ ಫೋರ್ ಒನ್ ಟು ಫೈವ್ ನೈನ್ ಟು ಸಿಕ್ಸ್ ಸೆವೆನ್ಗೆ ಕರೆ ಮಾಡಿ ಏನಂತೀರಿ ಲೈಕ್ ಮಾಡೋದನ್ನ ಕಲೀರಿ ಜೀವನದಲ್ಲಿ ಏನೇನು ಅಪ್ರಿಷಿಯೇಟ್ ಮಾಡಬೇಕು ಸೊ ನಮ್ಮ ವಿಡಿಯೋ ಲೈಕ್ ಮಾಡಿ ನಾಲ್ಕಾರು ಜನಕ್ಕೆ ಶೇರ್ ಮಾಡಿ ಒಳ್ಳೆಯ ವಿಚಾರಗಳು ಉತ್ತಮ ವಿಚಾರಗಳು ಜೊತೆಗೆ ನಿಮ್ಮ ಮೈಂಡಲ್ಲಿ ಏನೋ ಇದೆ ಕಾಮೆಂಟ್ ಮಾಡಿದ್ರೆ ತಾನೇ ಗೊತ್ತಾಗೋದು ಕಾಮೆಂಟ್ ಮಾಡಿ ನಾನು ಗಮನಿಸ್ತಾ ಇರ್ತಾನೆ ಓಕೆ ಐ ಯು ಆಲ್ ದಿ ಬೆಸ್ಟ್ ಆ್ಯಂಡ್ ಹ್ಯಾಪಿ ನ್ಯೂ ಇಯರ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಟೂ ತೌಸಂಡ್ ಟ್ವೆಂಟಿ ಫೋರ್ನಲ್ಲಿ ಭಯಗಳೊಂದಿಗೆ ಬದುಕೋದು ಬೇಡ ಕನಸುಗಳೊಂದಿಗೆ ಬದುಕೋಣ ಕನಸುಗಳನ್ನು ಗುರಿಯಾಕಿಸ್ಕೊಳ್ಳೋಣ ಐ ವಿಶು ಆಲ್ ದ ಬೆಸ್ಟ್ ನಿಮ್ಮೆಲ್ಲ ಕನಸುಗಳು ನಾನು ಸಾಗ್ಲಿ ಅಂತ ಹಾರೈಸ್ತೇನೆ ಬಾಯ್